ಬೀಟ್ ಮಾಡಕಾಲ ಅವರು ಎಲ್ಲೆ ಗೆಲ್ತಾರೆ ಅವರು ಎಲ್ಲರ ಫೈಟ್ ಕೊಡ್ತಾರೆ ಸರ್ ಶುರುವಾದಲ್ಲಿ ಎಲ್ಲ ಅದೇ ಹೇಳೋದು ಆಮೇಲೆ ಏನು ಮಾಡ್ತಾರೆ ಅವರು ದಾರಿ ತೋರಿಸ್ತಾರೆ ಅವರು ಏನಿಲ್ಲ ಅವರು 5 ವರ್ಷದಲ್ಲಿ ಏನು ಮಾಡಿಲ್ಲ ಅವರು ಈ ಕರ್ನಾಟಕ ನಮ್ಮ ಕ್ಷೇತ್ರದ ಏನು ಮಾಡಿಲ್ಲ ಅವರು ನಾವು ರಾಜ್ಯದ ಮಟ್ಟಕ್ಕೆ ಬಿಜೆಪಿ ಸರ್ ಇಲ್ಲ 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 0% ಆಗಿಬಿಡೋರು ಅವರು ಸರ್ ಹೆಸರು ನಮ್ಮ ಮನೆ ಹೇಳ್ತಾರೆ ಹಣೆ ಮುಳ ಒಂದು ಹೇಳ್ತಾರಲ್ಲ ನಮ್ಮ ತಲೆ ಹೇಳ್ತಾರೆ ಹಾತಿಗೆದ್ದ ಖಾನೆಗೆ ಖಾನೆಗೆ ಗೆದ್ದ ಆ ತರ ಇವರದು ಕತೆ ಇರೆ ಹೇಳೋದಷ್ಟೇ ಮಾರೋ ಮಾಡೋದು ಒಂದು ಇಲ್ಲ ಮೋದಿ 15 ವರ್ಷ 15 ಲಕ್ಷ ಹಾಕ್ತೀನಿ ಅಂತ ಆಗೋ ಅದು ಹಾಕಿಲ್ಲ ಅದೇನೋನು ಸ್ಕೀಮ್ ಕೊಡೋರು ಯಾ ಅದು ಮಾಡಿಲ್ಲ ಸುಳ್ಳು ಭರವಸೆ ಕೊಟ್ಕೊಂಡು ಜನಗಳಿಗೆ ಮೋಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಷ್ಟೇ ಅದೇ ಚೇಂಜ್ ಮಾಡಿದ್ದ ಅದೊಂದೇ ತಪ್ಪಾಗಿದ್ದದು ಕೆಲವರಿಗೆಲ್ಲ ಬೇಜಾರ ಜನಗಳು ಅದೇ ಪಕ್ಷದಲ್ಲಿದ್ದವರಿಗೆ ಕಷ್ಟ ಸಿಗಲ್ಲ ಬೇರೆಯಿಂದ ಬೇರೆ ಪಕ್ಷದಿಂದ ಬಂದವರಿಗೆ ಬಿಜೆಪಿಯಲ್ಲಿ ಮೂಲ ಏನಿದರಲ್ಲ ಅವರಿಗೆ ಅವಕಾಶ ಇಲ್ಲ ಹೊಸ ಬಂದವರಿಗೆ ಅವಕಾಶ ಇದೆ ಬಳಗೆ ಹೋಗಿ ನೋಡಕ್ ಆಗಲ್ಲ ಯಾರು ಎಲ್ಲ ಬಾಯಲ್ಲಿ ಹೇಳ್ತಾರೆ ಅದೆಲ್ಲ ಆಗಲಿ ಕೆಲಸ ನಾನು ಇವರಲ್ಲಿ 27 ವರ್ಷ ಆಯ್ತು ಎಲ್ಲ ಏನು ಟೇವಣಿನ ಇಲ್ಲ ಅವರಿಗೆಲ್ಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ಸಿನೋ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿನ ಜನರ ಅಭಿಪ್ರಾಯ ಏನು ಯಾರಾಗ್ತಾರೆ ಮುಂದಿನ ಕೆಆರ್ಪುರಂನ ಎಂಎಲ್ಎ ಅಂತ ಮಾತಾಡ್ತಾ ಹೋಗ್ತಾ ಇದ್ದೀವಿ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸೈಫುಲ್ಲಾ ಖಾನ್ ಅಂತ ಸರ್ ಈಗ ಕೆಆರ್ಪುರಂನ ಎಂಎಲ್ಎ ಯಾರು ಈಗ ಸದ್ಯಕ್ಕೆ ಇರೋದು ಬೆಲ್ತಿ ಬಸವರಾಜ್ ಅವರು ಸೊ ಯಾವ ರೀತಿ ಅಭಿವೃದ್ಧಿ ಮಾಡ್ತಿದ್ದಾರೆ ಶಾಸಕರು ಇಲ್ಲಿ ಪರವಾಗಿಲ್ಲ ಸರ್ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು ರೋಡ್ಗಳಲ್ಲಿ ಚರಂಡಿಗಳಲ್ಲಿ ನೀರು ವ್ಯವಸ್ಥೆ ಇರಲಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಅಭಿವೃದ್ಧಿ ಅನ್ನೋದು ಎಲೆಕ್ಷನ್ ಬಂದಾಗ ಮಾತ್ರ ಇಲ್ಲ ಮುಂಚೆಯಿಂದನೂ ಆಗ್ತಾ ಇದೆ ಇಲ್ಲ ಪಕ್ಷ ನಮ್ಮ ಪಕ್ಷ ಮುಖ್ಯ ಅಲ್ಲ ನಮಗೆ ನಮ್ಮ ಎಂಎಲ್ಎ ಮುಖ್ಯ ಅವರು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ನಲ್ಲಿ ಇದ್ರು ಬಿಜೆಪಿಗೆ ಹೋದ್ರು ಸೊ ಪಕ್ಷದಿಂದ ಪಕ್ಷ ಆರ್ತಾ ಇದ್ದಾರೆ ಎಂಎಲ್ಎ ಅವರು ನೀವೇನು ಹೇಳ್ತೀರಿ ಪಕ್ಷನ ಪಕ್ಷ ಆಡ್ತಾರೆ ಅಂದರೆ ಅವರು ಅವ್ರದ್ದೇನು ಒಳ್ಳೆ ಇನ್ನು ಗೊತ್ತಿಲ್ಲ ನನಗೆ ಪರಿಸ್ಥಿತಿ ನಮಗೇನು ಗೊತ್ತಾ ನಮ್ಮ ಕ್ಷೇತ್ರ ಎಮ್ ಎಲ್ ಎ ಒಳ್ಳೆ ಕ್ಯಾಂಡಿಡೇಟು ಒಳ್ಳೆ ಕೆಲಸ ಮಾಡ್ತಾರೆ ಕಾಂಗ್ರೆಸ್ಸಲ್ಲಿದ್ದರು ಅವಾಗ ಮಾಡ್ತಾಯಿದ್ರು ಬಿ ಜೆ ಪಿ ಹೋದ್ರೂ ಮಾಡ್ತಾಯಿದ್ದಾರೆ ಅವರು ಒಂದು ವೇಳೆ ಅವರೇನು ಬಿ ಜೆ ಪಿಯಿಂದ ಮತ್ತು ಕಾಂಗ್ರೆಸ್ಗೆ ಬಂದರೆ ಗೆಲ್ತಾರ ನಮಗೆ ಖಂಡಿ 100% ಗೆಲ್ತಾರೆ ಅವರು ಒಂದು ವೇಳೆ ಬೇರೆ ಪಕ್ಷ ಜೆ ಡಿ ಎಸ್ ಆಮ್ ಆದ್ಮಿ ಅದಕ್ಕೇನಾದರೂ ಯಾರು ಬೀಟ್ ಮಾಡೋಕ್ಕಾಗಲ್ಲ ಅವರು ಎಲ್ಲೇ ಗೆಲ್ತಾರೆ ಅವರು ಇನ್ನು ಕಾಂಗ್ರೆಸ್ನಿಂದ ಕೂಡ ಇಲ್ಲಿ ಅಭ್ಯರ್ಥಿಗಳು ರೆಡಿಯಾಗಿದ್ದಾರೆ ಸರ್ ನಾವು ಕಾಂಗ್ರೆಸ್ನಿಂದ ಬಾವುಟ ಆರಿಸ್ತೀವಿ ಒಳ್ಳೆ ಫೈಟ್ ಕೊಡ್ತೀವಿ ಎಲ್ಲರೂ ಫೈಟ್ ಕೊಡ್ತಾರೆ ಸರ್ ಅಭಿವೃದ್ಧಿ ಯಾರು ಕೆಲಸ ಮಾಡ್ತಾರೆ ಜನ ಅವ್ರ ಮೇಲೆ ಇದು ಮಾಡ್ತಾರೆ ಹೌದು ಸೊ ಬಸವರಾಜ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ 2023 ಅವರು ಖಂಡಿತ ಅವರು ಬರೋದು ಇನ್ನೇನು ಟಫ್ ಕಾಂಪಿಟೇಷನ್ ಇದೆಯಾ ಇಲ್ಲಿ ಬಸವರಾಜ್ ಅವ್ರಿಗೆ ಅವ್ರಿಗಂತ ಕಾಂಪಿಟೇಷನ್ ಯಾವುದು ಇಲ್ಲ ಅವರು ಸದ್ಯಕ್ಕೆ ಫಿಲ್ಹಾಲ್ ಕಾಂಗ್ರೆಸ್ನಿಂದ ಹೆಸರುಗಳು ಕೇಳ ಬರ್ತಾ ಇದೆ ಮೋಹನ್ ಅವರು ನಿಲ್ತಾ ಇದ್ದಾರೆ ಡಿ ಕೆ ಮೋಹನ್ ಬಾಬು ಅವ್ರು ಬರ್ತಾ ಇದ್ದಾರೆ ಆಮೇಲೆ ನಾರಾಯಣ ಸ್ವಾಮಿ ಅವ್ರು ಕೊಡ್ತೀನಿ ಹೇಳಿದ್ದಾರೆ ಇನ್ನ ಡಿಕ್ಲೇರ್ ಆಗಿಲ್ಲ ಅದು ಇಬ್ಬರಲ್ಲಿ ಯಾರು ಕೊಟ್ಟರೆ ಫೈಟ್ ಆಗ್ಬೋದು ಇಲ್ಲಿ ಡಿಕ್ಲೇರ್ ಎರಡು ಕೊಟ್ಟರು ಫೈಟ್ ಆಗ ಅನ್ಸುತ್ತೆ ಡಿ ಕೆ ಮೋಹನ್ ಅವ್ರು ಕೊಟ್ಟರೆ ಫೈಟ್ ಆಗ್ಬೋದು ಒಳ್ಳೆ ವರ್ಚಸ್ ಇದೆಯಾ ಅವ್ರಿಗೆ ಪರವಾಗಿಲ್ಲ ಪರವಾಗಿಲ್ಲ ಅವ್ರಿಗೆ ಪ್ರಚಾರ ಎಲ್ಲ ಮಾಡ್ತಿದ್ದಾರೆ ಆಲ್ರೆಡಿ ಅಭ್ಯರ್ಥಿಗಳು ಹಾಂ ನಡೀತಾ ಇದೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ರಚಾರ ಕ್ಷೇತ್ರ ವಾರ್ಡ್ ವಾರ್ಡ್ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಬಸವರಾಜ್ ಅವ್ರಿಗೆ ಎಲ್ಲ ಒಂದು ಕಡೆ ಟಫ್ ಕಾಂಪಿಟೇಷನ್ ಆಗ್ಬೋದು ಇವೆಲ್ಲ ಆಗ್ಬೋದ್ರು ಟಫ್ ಕಾಂಪಿಟೇಷನ್ ಇದೆ ಬಟ್ ಬರೋದು ಬರ್ತಿ ಬಸವರಾಜ್ ಏನು ಕಾಂಪಿಟೇಷನ್ ಕೊಟ್ಟರು ಬಸವರಾಜ್ ಅವ್ರಿಗೆ ಹೌದೌದು ಖಂಡಿತ ಇನ್ನು ಜೆ ಡಿ ಎಸ್ ಅಲ್ಲದ ಅಭ್ಯರ್ಥಿಗಳನ್ನ ಹಾಕ್ತೀವಿ ಕೆ ಆರ್ ಪುರಂ ಕ್ಷೇತ್ರ ನಾವು ಗೆಲ್ತೀವಿ ಅಂತ ಜೆ ಡಿ ಎಸ್ ಅವ್ರು ಹೇಳ್ತಾರೆ ನೀವೇನು ಹೇಳ್ತೀರ ಆಗದು ಏನು ಪ್ರಯೋಜನ ಇಲ್ಲ ಸರ್ ಗೆಲ್ಲೋದು ಬರ್ತಿ ಬಸವರಾಜ್ ಯಾಕಂದ್ರೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರು ಹಿಂದೆ ಹೇಳ್ಬೇಕು ನಾವು ಯಾಕಂದ್ರೆ ಕೆಲಸ ಯಾರ ಮೇಲೆ ಮಾಡ್ತಾರೆ ಅವ್ರ ಮೇಲೆ ಜನ ಇದು ಮಾಡೋದು ಅವರು ಈ ಕ್ಷೇತ್ರಕ್ಕೆ ರೋಡ್ ಇರಲಿ ಮೊರೆ ನೀರು ವ್ಯವಸ್ಥೆ ಇರಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಸೊ ಕೆ ಆರ್ ಪುರಂ ಜನ ಪಕ್ಷ ನೋಡಿ ಓಟಾಕ್ತಾವ್ರ ವ್ಯಕ್ತಿ ನೋಡಿ ವ್ಯಕ್ತಿ ನೋಡಿ ಓಟಾಕ್ತಾರೆ ಅದು ಪಕ್ಷ ನಂಗೆ ಬೇಡ ಬಿ ಜೆ ಪಿ ಸರ್ಕಾರದಿಂದ ಏನಾಗ್ತಾ ಇಲ್ಲ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ನಮ್ಮ ಎಮ್ ಎಲ್ ಎಗಳಿಂದ ಕೆಲಸಗಳು ಆಗ್ತಾ ಇದೆ ಇಲ್ಲಿ ಪಕ್ಷ ಇದು ಪಾರ್ಟಿಯಿಂದ ಏನಾಗ್ತಾ ಇಲ್ಲ ಇದು ಸರ್ಕಾರದಿಂದ ಏನಾಗ್ತಾ ಇಲ್ಲ ನಮ್ಮ ಕ್ಷೇತ್ರ ಬೈತಿ ಬಸವರಾಜ್ ಅವರು ವ್ಯಕ್ತಿ ನೋಡಿ ಓಟಾಕ್ತಾರೆ ಜನ ಹೌದು ಇನ್ನು ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ಪವರ್ ಅಲ್ಲಿದ್ದೀವಿ ಇಲ್ಲಿ ನಮಗೊಂದು ಅವಕಾಶ ಕೊಟ್ಟರೆ ನಾವು ಕೂಡ ಅದೇ ರೀತಿ ಮಾದರಿ ಎಲ್ಲ ಶುರುವಾದಲ್ಲಿ ಎಲ್ಲ ಅದೇ ಹೇಳೋದು ಹಾಂ ಯಾವುದೋ ಒಂದು ಕಂಪ್ನಿ ಒಂದು ಯಾವುದೋ ಒಂದು ಫೋನ್ ಆಫರ್ ಇದ್ರೆ ಎಲ್ಲ ಓಪನ್ ತೆಗೆದು ಆಫರ್ ಕೊಡ್ತಾರೆ ಆಮೇಲೆ ಏನು ಮಾಡ್ತಾರೆ ಅವ್ರ ದಾರಿ ತೋರಿಸ್ತಾರೆ ಆಮೇಲೆ ಅದೇ ಥರ ನಮಗೆ ಏನಂದರೆ ಬೈಲ್ತಿ ಬಸವರಾಜ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ನಮಗೆ ಸೊ ಈಗ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರದ ಕಾರ್ಯವೈಖರಿ ನಿಮಗೆ ಏನಿಲ್ಲ ಸರ್
ಅವರು ಐದು ವರ್ಷದಲ್ಲಿ ಏನು ಮಾಡಿಲ್ಲ ಅವರು ಈ ಕರ್ನಾಟಕ ನಮ್ಮ ಕ್ಷೇತ್ರದ ಏನು ಮಾಡಿಲ್ಲ ನಮ್ಮ ವ್ಯಕ್ತಿ ನಮ್ಮ ಬಸವರಾಜ ಅಣ್ಣವರು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ರಾಜ್ಯದ ಮಟ್ಟಕ್ಕೆ ಬಿಜೆಪಿ ಸರ್ಕಾರ ಇಲ್ಲ 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 ಜೀರೋ ಜೀರೋ ಪರ್ಸೆಂಟ್ ಆಗಿಬಿಟ್ಟಿದೆ ಹೌದು ಇನ್ನೇನು ಎಲೆಕ್ಷನ್ ಬಂದಿದೆ ಈಗ ಕರ್ನಾಟಕ ಮುಖ್ಯಮಂತ್ರಿ ರೇಸ್ ಅಂತ ನಾವು ನೋಡೋದಾದ್ರೆ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇದ್ದಾರೆ ಬಿಜೆಪಿ ಇಂದ ಈಗ ಬಸವರಾಜ ಬೊಮ್ಮಾಯಿ ಮುಂದೆ ಯಾರು ಗೊತ್ತಿಲ್ಲ ಜೆ ಡಿ ಎಸ್ ನಿಂದ ಕುಮಾರಸ್ವಾಮಿ ಅವರು ಇದ್ದಾರೆ ಸೊ ಯಾರು ಸಿ ಎಂ ಆದರೆ ಒಳ್ಳೇದು ನಮ್ಮ ರಾಜ್ಯ ನಮ್ಮ ಸದ್ಯಕ್ಕೆ ರಾಜ್ಯಕ್ಕೆ ಸಿ ಎಂ ಆದರೆ ಸಿದ್ದರಾಮಯ್ಯ ಸರ್ ಒಳ್ಳೇದು ಯಾಕೆ ಸರ್ ಅವ್ರು ಎಲ್ಲರೂ ಕೆಲಸ ಇದು ಮಾಡ್ತಾರೆ ಸರ್ ಬಡವ್ರಿಗೆ ಅಣ್ಣ ಆಗ್ತಿ ಇಂದ್ರ ಕ್ಯಾಂಟೀನ್ ಮಾಡಿದ್ದಾರೆ ಶಾಲಾ ಭಾಗ್ಯ ಶೀಲಾ ಭಾಗ್ಯ ಅದು ಏನೇನು ಇಷ್ಟು ಮಾಡಿದ್ದಾರೆ ಬಡವ್ರಿಗೋಸ್ಕರ ಜಾತಿ ಧರ್ಮ ನೋಡಿಲ್ಲ ಅವರು ಅಂತ ವ್ಯಕ್ತಿ ಸಿ ಎಂ ಆಗ್ಬೇಕು ಇನ್ನು ಇವ್ರು ಬಿಜೆಪಿ ಅವ್ರು ಹೇಳ್ತಾರೆ ನಾವು ಬಡವ್ರ ಸರ್ಕಾರ ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದೀವಿ ಹೌದು ಸರ್ ಹೆಸರು ನಮ್ಮ ಹೇಳ್ತಾರೆ ಹಣೆ ಮುಳ ಒಂದು ಹೇಳ್ತಾರಲ್ಲ ನಮ್ಮ ಮತಲ್ಲಿ ಹೇಳ್ತಾರೆ ಹಾತಿ ಗದ್ದ ಖಾನೆ ಖಾನೆ ಕೇಕ್ ಅಂತ ಆ ಥರ ಇವ್ರದ್ದು ಕತೆ ಇವ್ರು ಹೇಳೋದಷ್ಟೇ ಮಾಡೋ ಮಾಡೋದು ಒಂದು ಇಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ 100% ಇನ್ನು ಸೆಂಟ್ರಲ್ ಅಲ್ಲಿ ಕೂಡ ಬಿಜೆಪಿ ಇದೀವಿ ಸರ್ ಸಿಕ್ಕಾಪಟ್ಟೆ ನಾವು ಸ್ಕೀಮ್ ಮಾಡಿದ್ದೀವಿ ಪ್ರಧಾನಮಂತ್ರಿ ಸರ್ ಮೋದಿ 15 ಲಕ್ಷ ಹಾಕ್ತೀನಿ ಅಂದಾಗ ಅದು ಹಾಕಿಲ್ಲ ಅದೇನೂ ಸ್ಕೀಮ್ ಕೊಡೋದು ಯಾ ಅದು ಮಾಡಿಲ್ಲ ಹ್ಞೂ ಸುಳ್ಳು ಭರವಸೆ ಕೊಟ್ಕೊಂಡು ಜನಗಳಿಗೆ ಮೋಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಷ್ಟೇ ಹೌದು ಈಗ 2023 ಕೆ ಆರ್ ಪುರಂ ಕ್ಷೇತ್ರದ ಎಮ್ ಎಲ್ ಎ ಸದ್ಯಕ್ಕೆ ಬರೋದು ಬೈತಿ ಬಸವರಾಜ ಹೌದು ಇನ್ನು ರಾಜ್ಯದ ಮಟ್ಟಕ್ಕೆ ನೋಡೋದಾದ್ರೆ ಸಿದ್ದರಾಮಯ್ಯ ಬರ್ಬೋದು ಕಾಂಗ್ರೆಸ್ ಬರ್ಬೋದು ಎಸ್ ಇನ್ನು ಕೆ ಆರ್ ಪುರಂನ ಸ್ಥಳೀಯ ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡ್ತೀವಿ ಸರ್ ನಮಸ್ತೆ ನಿಮ್ಮ ಹೆಸರು ಬಾಬು ಅಂತ ಸರ್ ಈಗ ಕೆ ಆರ್ ಪುರಂನಲ್ಲಿ ಯಾವ ರೀತಿ ಕೆಲಸ ಆಗ್ತಿದೆ ಇಲ್ಲಿನ ಶಾಸಕರು ಯಾರು ಬೈರತಿ ಬಸವರಾಜ್ ಕೆಲಸ ಮಾಡ್ತಿದಾರ ಶಾಸಕರು ಮಾಡ್ತಾ ಇದಾರೆ ಈಗ ಪರವಾಗಿಲ್ಲ ಪರವಾಗಿಲ್ಲ ಓಕೆ ಇನ್ನು ಎಲೆಕ್ಷನ್ ಟೈಮ್ ಅಂತ ಈ ಕೆಲಸ ನಡೀತಿದ್ಯಾ ಕ್ಷೇತ್ರದಲ್ಲಿ ಮುಂಚೆಯಿಂದ ನಡೀತಾ ಇತ್ತು ಮುಂಚೆಯಿಂದ ಮಾಡಿದ್ದಾರೆ ಇವಾಗ ಸದ್ಯಕ್ಕೆ ಇವಾಗ ಹೊಸ ರೋಡ್ಗಳೆಲ್ಲ ಆಗ್ತಾ ಇದಾರೆ ಈಗ ಟಾರ್ ರೋಡ್ ಎಲ್ಲ ಅದಕ್ಕೆ ಮುಂಚೆ ಇರಲಿಲ್ಲ ಇವಾಗೆಲ್ಲ ಮಾಡಿಸ್ತಾ ಇದ್ದಾರೆ ಡ್ರೈನೇಜ್ಗಳು ರೋಡ್ ವರ್ಕ್ ಎಲ್ಲ ಸೊ ಯಾರು ಗೆಲ್ಲಬಹುದು ಶಾಸಕರಾಗಿ ಈ ಬಾರಿ ಅವರೇ ಬೈರತಿ ಬಸವರಾಜ್ ಇನ್ನೂ ಒಂದು ಕಡೆ ಎಲ್ಲ ಹೆಸರು ಕೇಳ್ಬಾರ್ದೈತೆ ಕಾಂಗ್ರೆಸ್ನಿಂದ ಟಫ್ ಕಾಂಪಿಟೇಷನ್ ಇದೆ ಡಿ ಕೆ ಮೋಹನ್ ಅವರು ಕೂಡ ನಿಲ್ತಾ ಇದ್ದಾರೆ ನಾರಾಯಣ ಸ್ವಾಮಿ ಅವ್ರು ನಿಲ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಅದು ಸರಿಯಾಗಿ ಇದಾಗಿಲ್ಲ ಸೊ ಒಂದು ವೇಳೆ ಟಿಕೆಟ್ ಫೈನಲ್ ಆದರೆ ಇವರಿಬ್ಬರಲ್ಲಿ ಯಾರಿಗೆ ಫೈನಲ್ ಆದರೆ ಒಳ್ಳೇದು ಅಂತ ಬೈರತಿ ಬಸವರಾಜ್ ಆಗುತ್ತೆ ಈಗ ಕಾಂಗ್ರೆಸ್ನಿಂದ ಇವರಿಬ್ಬರು ಅಭ್ಯರ್ಥಿ ಹೇಳ್ತಾ ಇದ್ದಾರೆ ಡಿ ಕೆ ಮೋಹನ್ ಮತ್ತು ನಾರಾಯಣ ಸ್ವಾಮಿ ಅವರು ಇವರಿಬ್ಬರಲ್ಲಿ ಯಾರಿಗೆ ಫೈನಲ್ ಆದರೆ ಬಸವರಾಜ್ ಅವ್ರ ಕಾಂಪಿಟೇಷನ್ ಆಗ್ಬೋದು ನಾರಾಯಣ ಸ್ವಾಮಿ ಅವರು ಆಗ್ಬೋದು ಹಾಂ ಸೊ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಏನು ನೋಡಬೇಕಲ್ಲ ಸರ್ ಇನ್ನು ಪ್ರೆಸೆಂಟ್ ಬಂದ ಮೇಲೆ ಗೊತ್ತಾಗುತ್ತೆ ಹಾಂ ಈಗ ಬಸವರಾಜ್ ಅವರು ಕಾಂಗ್ರೆಸ್ನಿಂದ ಗೆಲ್ತಿದ್ರು ಆಮೇಲೆ ಬೈ ಎಲೆಕ್ಷನ್ ಆಗಿ ಬಿ ಜೆ ಪಿಯಿಂದ ಗೆದ್ರು ಸೊ ಪಾರ್ಟಿ ಪಾರ್ಟಿ ಚೇಂಜ್ ಮಾಡ್ತಾವ್ರು ಏನು ಹೇಳ್ತಾರೆ ನೀವು ಅದೇ ಚೇಂಜ್ ಮಾಡಿದ್ದು ಅದೊಂದೇ ತಪ್ಪಾಗಿದ್ದು ಅದು ಕಾಂಗ್ರೆಸ್ಸಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು ಅವರು ಬಿ ಜೆ ಪಿಗೆ ಹೋಗಿ ಇದು ಮಾಡಿದ್ದಾರೆ ಕೆಲವ್ರಿಗೆಲ್ಲ ಬೇಜಾರಾಗಿರೋದು ಅದೇ ಈಗ ಮತ್ತೆ ಏನಾದರೂ ಅವ್ರು ಕಾಂಗ್ರೆಸ್ಸು ಅಥವಾ ಬೇರೆ ಪಕ್ಷ ಗೆಲ್ತಾರೆ ಯಾವುದ್ರಲ್ಲಿ ಇದ್ರೂ ಹಾಂ ಸೊ ಟಫ್ ಕಾಂಪಿಟೇಷನ್ ಇದೆಯಾ ಬಸವರಾಜ್ ಅವ್ರಿಗೆ ಇಲ್ಲಿ ಐತೆ ಇವಾಗ ಸದ್ಯಕ್ಕೆ ಅದೇ ನಾರಾಯಣ ಸ್ವಾಮಿ ಮತ್ತು ಇವರು ಡಿ ಕೆ ಮೋಹನ್ ಬಾಬು ಅವರು ಹಾಂ ಹಾಂ ಐತೆ ಇನ್ನು ಡಿಕ್ಲೇರ್ ಆಗಿಲ್ವಲ್ಲ ಸರ್ ಅದಾದ್ಮೇಲೆ ತಾನೆ ಇದಾಗೋದು ಜೆ ಡಿ ಎಸ್ನಿಂದ ಅಭ್ಯರ್ಥಿನ ಹಾಕಿ ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ಕೆ ಆರ್ ಪುರಂನಲ್ಲಿ ಅದು ಆಗಲ್ಲ ಬಿಡಿ ಸರ್ ಓಕೆ ಸರ್ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಇದ್ದಾರೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮುಂಚೆ ಇವಾಗ ಜನರಿಗೆಲ್ಲ ಈ ಬೈರತಿ ಬಸವರಾಜ್ ಇದಾಗಿದಾರಲ್ಲ ಹಂಗಾಗ್ಬಿಟ್ಟು ಅವ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ ಯಾಕೆ ಬಸವರಾಜ್ ಅವ್ರು ಗೆಲ್ತಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಂಚೆ ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಮಾಡಿದ್ದಾರೆ ಈಗ ಬಿ ಜೆ ಪಿಗೆ ಹೋದ್ಮೇಲೇನೂ ಮಾಡ್ತಾ ಇದ್ದಾರೆ ಇನ್ನು ಕೋವಿಡ್ ಸಂದರ್ಭದಲ್ಲಿ ಏನಾದರೂ ಸ್ಪಂದನೆ ಮಾಡಿದ್ರೆ ಶಾಸಕರು ಏನಾದರೂ ಮಾಡಿದ್ದಾರೆ ಸರ್ ರೇಷನ್ ಎಲ್ಲ ಇದೆಲ್ಲ ಇದು ಮಾಡಿ ಕೆಲವರು ಬಡವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ವ್ಯಾಕ್ಸಿನ್ ಎಲ್ಲ ಇದು ಮಾಡಿ ಸಪೋರ್ಟ್ ಮಾಡಿದ್ದಾರೆ ಇನ್ನು ಕಷ್ಟ ಅಂತ ಹೋದರೆ ಸಿಗ್ತಾರ ಶಾಸಕರು ಹಾಂ ಸಿಗ್ತಾರೆ ಹೆಲ್ಪ್ ಮಾಡಿದ್ದಾರೆ ಕ್ಷೇತ್ರಕ್ಕೆ ಏನಾದರೂ ಬರ್ತಾರೆ ಅವಾಗ ಭೇಟಿ ಕೊಡ್ತಾರೆ ಅದೇ ಇಲ್ಲಿ ಫಂಕ್ಷನ್ಗಳಿದ್ದಾಗೆಲ್ಲ ಬಂದು ಇದು ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಸೊ ಹಾಗಾದರೆ 2023 ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಬೈರತಿ ಬಸವರಾಜ್ ಎಸ್ ಇನ್ನು ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ಜನಾಭಿಪ್ರಾಯವನ್ನು ನಾವು ಸಂಗ್ರಹ ಮಾಡ್ತಿದ್ದೀವಿ ಬನ್ನಿ ಮಾತಾಡ್ಸೋಣ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ವೀರೇಂದ್ರ ಕುಮಾರ್ ಸರ್ ಈಗ ಇಲ್ಲಿನ ಸ್ಥಳೀಯ ಶಾಸಕರು ಯಾರು ಬೈರತಿ ಬಸವರಾಜ್ ಅವರು ಸರ್ ಕೆಲಸ ಮಾಡ್ತಿದ್ದಾರೆ ಶಾಸಕರು ಯಾವ ರೀತಿ ಇದೆ ನಿಮ್ಮ ಕ್ಷೇತ್ರ ಇವಾಗ ಮಾಡ್ತಾ ಇದ್ದಾರೆ ಇವಾಗ ಒಳಗಡೆ ಎಲ್ಲ ದೇವಸ್ಥಾನ ಎಲ್ಲ ಮಾಡಿದ್ದಾರೆ ಇನ್ನು ಒಳಗಡೆ ಮಾಡಬೇಕು ಮೇನ್ ರೋಡಲ್ಲಿ ಆಗಿದೆ ಕೆಲಸ ಒಳಗಡೆ ಆಗ್ತಾ ಇದೆ ಇನ್ನು ಕೆಲಸ ಎಲ್ಲ ಇವಾಗ ಆಗ್ತಾ ಇದೆಯಾ ಯಾಕಂದ್ರೆ ಚುನಾವಣೆ ಬಂದಾಗ ಎಲ್ಲರೂ ಕೆಲಸ ಮಾಡ್ತಾರೆ ಮುಂಚೆ ಚುನಾವಣೆ ಬಂದಮೇಲೆ ಮಾಡ್ತಾ ಇವಾಗ ಇನ್ನೇನು ಮುಂದೆ ಇದೆ ಅಂತ ಒಂದು ಮಾಡ್ತಾ ಇದ್ದಾರೆ ಮುಂಚೆ ಏನು ಮಾಡಿಲ್ಲ ಅಷ್ಟೇನಿಲ್ಲ ಇವಾಗ ಎಂಡಲ್ಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ 2 ಸರಿ ಎಮ್ ಎಲ್ ಎ ಗೆದ್ದಿದ್ರು ಅವರು ಈಗ 2-3 ಸರಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಮತ್ತೆ ಬಿ ಜೆ ಪಿ ಬಿ ಜೆ ಪಿ ಬೈ ಎಲೆಕ್ಷನ್ ಆದಮೇಲೆ ಬಿ ಜೆ ಪಿ ಬಂದಿದ್ದಾರೆ ಇವಾಗ ಎಂಡಿಂಗಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ಮುಂಚೆ ಇರಲಿಲ್ಲ ಇವಾಗ ಸ್ಟಾರ್ಟಿಂಗ್ ಕಾಂಗ್ರೆಸ್ಸಲ್ಲಿ ಇದ್ದಾಗ ಏನು ಮಾಡಿಲ್ಲ ನಮ್ಮ ಕೇರ್ ಭೂಮಿಗೆ ಅಟ್ಲೀಸ್ಟ್ ಇಲ್ಲಿ ಒಂದು ಸ್ಕೈ ವಾಕಿಗೆ ಒಂದು ಫ್ಲೇವರ್ ಇದನ್ನು ಮಾಡಿಲ್ಲ ಏನಂತ ಲಿಫ್ಟ್ ಮಾಡಿಲ್ಲ
ಈಗ ಏಜ್ ಆದವರು 80 ವರ್ಷ 70 ವರ್ಷ 60 ವರ್ಷ ಆದಮೇಲೆ ಅವರು ಹತ್ತಲಿಕ್ಕೆ ಭಾರಿ ತೊಂದರೆ ಇದೆ. ಅದೊಂದು ಸಿಂಪಲ್ ಮಾಡಿಲ್ಲ. ಆಮೇಲೆ ದೇವಸಂದ್ರ ಹೋಗೋ ಮೇನ್ ರೋಡಿಗೆ ಅಡ್ಡ ಹಾಕಿಬಿಟ್ಟಿದ್ದಾರೆ. ಇನ್ನು ಡಿವೈಡರು ಮೇನು ಅಲ್ಲಿಂದ ಇಲ್ಲಿಗೆ ಓಡಾಡಲಿಕ್ಕೆ ಹುತ್ತೋರ್ದು ಬರಬೇಕು. 1 ಕಿಲೋಮೀಟ್ರ್ ಹೋಗ್ಬಿಟ್ಟು ಬರಬೇಕು ಜನ. ಇಲ್ಲಿ ಹತ್ತಿರ ಏನು ಬರೋಕ್ಕಾಗಲ್ಲ. ಆ ಡಿವೈಡರ್ ಓಪನ್ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದನ್ನು ಮಾಡೇ ಇಲ್ಲ. ಇವರು ಬಂದ ಮೇಲೆ ಅದನ್ನು ಮಾಡಿದ್ಮೇಲೆ ಮತ್ತೆ ಜನಗಳಿಗೆ ಭಾಳ ಅನಾನುಕೂಲ ಆಗಿದೆ. ಅದಾದಮೇಲೆ ಜನಗಳಿಗೆ ಮೇನ್ ಇದು ಪ್ರಾಬ್ಲಮ್ ಆ ಕಡೆ ಹತ್ತಕ್ಕೆ. ಆಮೇಲೆ ಕಟ್ಟೆ ವಿನಾಯಕ ದೇವಸ್ಥಾನಕ್ಕೆ ಬರಲಿಕ್ಕೆ ಎಲ್ಲರಿಗೆ ತೊಂದರೆ ಆಗಿದೆ. ಶಾಸಕರ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡಿದ್ರ ಸ್ಥಳೀಯರು. ಸೊ ಶಾಸಕರು ಏನಂದಿದ್ದಾರೆ? ಮನೆ ಹತ್ರ ಹೋಗಿದ್ದಾರೆ. ಮನೆ ಹತ್ರ ಎಲ್ಲ ಹೋಗಿ ಸಂಘ ಸಂಸ್ಥೆಗಳು ಹೋಗಿ ಕೇಳಿದ್ರು. ಇದು ಮೇನ್ ಹೈವೇ ರೋಡು, ಇದು ನಾವು ಮಾಡಲ್ಲ, ಅದನ್ನ ಅದನ್ನ ಓಪನ್ ಮಾಡಲ್ಲ ಅಂತ ಅವ್ರು ಹೇಳಿರೋದು. ಅದು ಜನಗಳಿಗೆ ಅವಶ್ಯಕತೆ ಇದೆ. ದೇವಸಂದ್ರ ಮೇನ್ ರೋಡು ಭಾಳ ಇಂಪಾರ್ಟೆಂಟ್. ಇವತ್ತಿಂದ ಇಲ್ಲ, ಅದು ಮುಂಚೆಯಿಂದ. ನಾವು ಈ ಊರಲ್ಲಿ 27 ವರ್ಷ ಆಯಿತು, ಅವಾಗಿಂದ ಅದು ಓಪನ್ ಆಗಿದೆ. ಇವ್ರು ಬಂದಮೇಲೆ ಕ್ಲೋಸ್ ಮಾಡಿದ್ದಾರೆ. ಅದು ಅಲ್ಲಿದ್ದ ಜನ ಅವ್ರು ತೊಂದರೆ ಮಾಡ್ತಾರೆ, ಯಾಕೆಂದ್ರೆ ಇವ್ರಿಗೆ ಓಟ್ ಹಾಕಲ್ಲ. ಅವರು ಬಿ ಜೆ ಪಿಗೆ ಓಟ್ ಹಾಕಲ್ಲ. ಬೈತೀವ ಸ್ವಜನವ್ರು ಯಾವ ಪಕ್ಷದಲ್ಲಿದ್ದರೂ ಆ ಜನ ಅವ್ರಿಗೆ ಓಟ್ ಹಾಕಲ್ಲ. ಅವ್ರು ಬೇರೆ ಪಕ್ಷಕ್ಕೆ ಅವ್ರು ಹಾಕೋದು, ಯಾಕೆಂದರೆ ಅವ್ರಿಗೆ ತೊಂದರೆ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಸೊ ಪಕ್ಷದಿಂದ ಪಕ್ಷಕ್ಕೆ ಶಾಸಕರು ಹೋಗ್ತಾ ಇರೋದು ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಿದೆಯಾ? ಹ್ಞೂ, ತೊಂದರೆ ಆಗ್ತಾ ಇದೆ ಜನಗಳಿಗೆ. ಈಗ ಅದೇ ಪಕ್ಷದಲ್ಲಿದ್ದವರಿಗೆ ಅವಕಾಶ ಸಿಗಲ್ಲ. ಈಗ ಬೇರೆಯಿಂದ ಬೇರೆ ಪಕ್ಷದಿಂದ ಬಂದವರಿಗೆ ನಮ್ಮ ಬಿ ಜೆ ಪಿಯಲ್ಲಿ ಮೂಲ ಏನಿದಾರಲ್ಲ ಅವರಿಗೆ ಅವಕಾಶ ಇಲ್ಲ. ಹೊಸ್ತ ಬಂದವರಿಗೆ ಅವಕಾಶ ಇದೆ, ಅದು ಮೇನ್. ಸೊ ಮತ್ತೆ ಏನಾದರೂ ಪಕ್ಷ ಚೇಂಜ್ ಮಾಡಿದ್ರೆ ಇಲ್ಲ ವಾಪಸ್ಸು ಕಾಂಗ್ರೆಸ್ ಕಾಂಗ್ರೆಸ್ ಬರುತ್ತೆ ಅಂತಂದು ಹೇಳೋಕ್ಕಾಗಲ್ಲ. ಅವಾಗ ಯಾವ ಪಕ್ಷ ಬರುತ್ತೆ ಅಂತಂದರೆ ಒಳ್ಳೆ ಲೀಡರ್ ಇಲ್ಲ ಕಾಂಗ್ರೆಸ್ಸಿಗೆ, ಅದು ಮೇನ್ ಪ್ರಾಬ್ಲಮ್. ಇವಾಗ ಏನಂತಂದರೆ ಬಿ ಜೆ ಪಿ ಬರುತ್ತೆ ಅಂತ ಅನ್ನೋದು ಕಾರಣ ಇವರು ಅದೇ ಪಕ್ಷದಲ್ಲಿದ್ದಾರೆ. ಬರ್ಬೋದು ಅನ್ನೋದು ಅದು ಆಮೇಲೆ. ಇವಾಗ ಸದ್ಯಕ್ಕೆ ಏನಂತಂದರೆ ಅದರಲ್ಲಿ ಸ್ಟ್ರಾಂಗ್ ಇಲ್ಲ ಎಲ್ಲಿ ಯಾರು ಅವ್ರು ಇರೋದ ಯಾರು ಬೈತಿ ಬಸವರಾಜ್ ಅವ್ರು ಇದ್ದಾರೆ. ಅವ್ರು ಬರ್ಬೋದು ಅನ್ನೋದು ಎಲ್ಲ ಅಭಿಪ್ರಾಯ ಇದೆ ಅಷ್ಟೇ. ಯಾರು ಓಟ್ ಹಾಕ್ತಾರಂದ್ರೆ ಮಾನ ಒಳಗೋಗಿ ನೋಡೋಕ್ಕಾಗಲ್ಲ ಯಾರು. ಹೌದ್ರಾ? ಎಲ್ಲ ಬಾಯಲ್ಲಿ ಹೇಳ್ತಾರೆ, ಒಳಗಡೆ ಓದ್ತದೆ ಯಾವ ಓದ್ತಾರೆ ಅಂತ ಗೊತ್ತಾಗ್ಬೇಕಲ್ಲ ಅವ್ರಿಗೆ, ಅದು ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಪೋಸಿಷನ್ ಇಲ್ದಿರೋದು ಯಾರು ಇಲ್ಲ ಅಲ್ಲ, ಆಪೋಸಿಟ್ ಯಾರು ಇಲ್ಲ. ಇನ್ನು ಕಾಂಗ್ರೆಸ್ನಿಂದ ಈ ಬಾರಿ ಟಿಕೆಟನ್ನ ನಾರಾಯಣ ಸ್ವಾಮಿ ಅವ್ರು ಕೇಳ್ತಾರೆ, ಡಿ ಕೆ ಮೋಹನ್ ಅವ್ರು ಕೇಳ್ತಾ ಇದ್ದಾರೆ. ಸೊ ಎಲ್ಲೊಂದು ಕಡೆ ಟಫ್ ಫೈಟ್ ಆಗುತ್ತೆ ಅಂತ? ಅವರೆಲ್ಲ ಬಂದರೆ ಆಗಲ್ಲ, ಅದಕ್ಕಿಂತ ಬೇರೆ ಯಾರು ಬಂದರೆ ಆಗುತ್ತೆ ಅಷ್ಟೇ. ಓಕೆ, ಒಳ್ಳೆ ಸ್ಟ್ರಾಂಗ್ ಲೀಡರ್ಗಳು ಬೇಕು. ಲೀಡರ್ ಇಲ್ಲ. ಇನ್ನು ಕೇರ್ ಬರೋ ಮೇಲೆ ಜನ ಪಕ್ಷ ನೋಡಿ ಓಟ್ ಹಾಕ್ತಿದ್ದೀರಾ ಅಥವಾ ವ್ಯಕ್ತಿ ನೋಡಿ ಓಟ್ ಹಾಕ್ತಿದ್ದಾರೆ? ವ್ಯಕ್ತಿ ನೋಡಿ ಹಾಕ್ತಾರೆ ಎಲ್ಲರೂ ಓಟ್. ಓಕೆ, ನಮ್ಮ ಏರಿಯಾಕ್ಕೆ ಏನು ಮಾಡಿದ್ದೀರಾ ಏನು ಬಿಟ್ಟಿದ್ದಾರೆ ಅನ್ನೋದು ನೋಡ್ಬಿಟ್ಟು ಹಾಕ್ತಾರೆ. ಓಕೆ, ಸೊ ಹಾಗಾದರೆ ವೈರತಿ ಬಸವರಾಜ್ ಅವರು ಈ ಬಾರಿ ಗೆಲ್ತಾರೆ ಅಂತ ಅನ್ಸುತ್ತೆ? ಅದೇ ನಾನು ಹೇಳಿದ್ದು ಇವಾಗ ನಿಮಗೆ, ಒಳಗಡೆ ಏನು ಒತ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಅಪ್ ಅನ್ನು. ಮೇಲ್ಗಡೆ ಏನು ಮೇಲೆ ಬೆಳಕು ಒಳಗಡೆ ಹುಡ್ಕೋದು ಆಗುತ್ತೆ. ಒಳಗಡೆ ಒತ್ತಿದ ಮೇಲೆ ಗೊತ್ತಾಗುತ್ತೆ ಕಾಂಗ್ರೆಸ್ಗೆ ಹಾಕ್ತಾರೋ ಬಿ ಜೆ ಪಿಗೆ ಅವ್ರು ಓಟ್ ಹಾಕ್ತಾರೆ ಅಂತಂದು. ಇನ್ನು ಆಮ್ ಆದ್ಮಿ ಜೆ ಡಿ ಎಸ್ ಕೂಡ ಇಲ್ಲಿ ಖಾತೆ ತೆರಿಬೇಕಂತ ಟ್ರೈ ಮಾಡ್ತಾವ್ರೆ, ಏನು ಹೇಳ್ತಾರೆ? ಅದೆಲ್ಲ ಆಗಲಿ ಕೆಲಸ. ನಾನು ಇವರಲ್ಲಿ 27 ವರ್ಷ ಆಯಿತು, ಟಿಕೆಟ್ ಎಲ್ಲ ಏನು ಹೋಗ ಠೇವಣಿನೂ ಇಲ್ಲ ಅವರಿಗೆಲ್ಲ, ಠೇವಣಿ ಸಿಗ್ಬೋದು ಅಷ್ಟೇ.